ಆಗಲೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನ ನಂಬಿದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಪತ್ರಿಕೋದ್ಯಮಿಯ ಮನೆ ಸಭೆ ಏರ್ಪಾಡಾಗಿತ್ತು. ಜನತಾ ದಳವನ್ನ ಸರ್ವನಾಶ ಮಾಡ್ತೀವಿ ಅಂದ್ರು. ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಜನ ಇದ್ದಾರೆ, 2006 ಇಸ್ವಿಯನ್ನು ಸ್ಮರಿಸುತ್ತಿದ್ದೇನೆ. 2006 ನಾನು ಬಯಸಿ ಮುಖ್ಯಮಂತ್ರಿ ಆಗಿದ್ದಲ್ಲ ಅದು. ಯಾವ 2004 ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ. ಆದರೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನ ನಂಬಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಬೇಕು ಅಂತಕ್ಕಂತ ನಿರ್ಧಾರ ಮಾಡಿದ್ರು. ಅವತ್ತು ಸಹ ಅರುಣ್ ಜೇಟ್ಲಿ ಅವರು ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಣೆ ಮಾಡಿದ್ರು ಚುನಾವಣೆಯಲ್ಲಿ. ಆ ಚುನಾವಣೆ ಫಲಿತಾಂಶದ ನಂತರ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪತ್ರಿಕೋದ್ಯಮಿಯ ಮನೆ ಮಾಲೀಕರು ಅವ್ರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಒಂದು ಸಲಹೆ ಕೊಟ್ಟಂತದ್ದು, ನಮ್ಮ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಅವ್ರ ಮಗ ನವೀನ್ ಪಟ್ನಾಯಕ್ ಅವರು ಬಿಜೆಪಿಯವರು ಒಂದು ಸಂಬಂಧ ಮಾಡಿ ಸರ್ಕಾರ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಒಂದು ಸರ್ಕಾರವನ್ನು ಮಾಡೋಣ, ನಿಮ್ಮ ತಂದೆಯವರ ಶಕ್ತಿ ನಮಗೆ ಗೊತ್ತಿದೆ, ನಿಮಗೆ ಅಧಿಕಾರವನ್ನು ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂತ ಚರ್ಚೆ ನಡೀತು. ಆದ್ರೆ ನಾನು ಸಂದರ್ಭದಲ್ಲಿ ಒಂದು ಮಾತಾಡಿದೆ, ಯಾವುದೇ ಕಾರಣಕ್ಕೂ ನಾನು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನನ್ನ ತಲೆನಲ್ಲಿ ಇಲ್ಲ. ನನ್ನ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೇ ರೀತಿಯ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನ ಅರುಣ್ ಜೇಟ್ಲಿ ಅವ್ರಿಗೆ ಏನ್ ಹೇಳಿದ್ದಾನೆ, ಯಾವ ಮನೆಯಲ್ಲಿದ್ದೆ ಅವತ್ತು ಚರ್ಚೆಗೆ, ಅವರು ಇನ್ನು ಬದುಕಿದ್ದಾರೆ ಇಲ್ಲಿ ಈ ರಾಜ್ಯದಲ್ಲಿ, ಅವತ್ತು ನಾನು ಏನ್ ಹೇಳಿದ್ದೇನೆ ಅಂತ ಹೇಳಿ. ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡುದು, ಬರವಣಿಗೆ ಮಾಡ್ತಕ್ಕಂಥದ್ದು ಏನೇನಾಗಿದೆ ಅಂತಕ್ಕಂಥ, ನಾನು ಅದನ್ನೆಲ್ಲ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳಿ. ನಂತರ ಕಾಂಗ್ರೆಸ್ನ ಆಳ್ತ ಅವತ್ತು ಸಹ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ಬಿಡಲಿಲ್ಲ. ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡ್ಲಿಕ್ಕೆ 6 ತಿಂಗಳಾದ್ರೂ ಮಾಡಲಿಲ್ಲ. ಆಗ ಒಂದು ಸಂಘರ್ಷ ಮಾಡಲಿಕ್ಕೆ ನಾನು ನಮ್ಮ ಶಾಸಕರ ಒತ್ತಡಕ್ಕೆ ಏನು ಕೈ ಹಾಕಿದೆ, ಅಲ್ಲಿಂದ ಒಂದು ಹೊಸ ಬದಲಾವಣೆ ಪ್ರಾರಂಭ ಆಯಿತು. ಕೊನೆಗೆ ದೇವೇಗೌಡರು ಚುನಾವಣೆಗೆ ಹೋಗೋಣ, ಸರ್ಕಾರ ವಿಸರ್ಜನೆ ಮಾಡಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದರು. ಆದರೆ ಬಿಜೆಪಿಯ ಕೆಲವು ನಾಯಕರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು ಏನಾದರೂ ಒಂದು ಟೆಂಪ್ರರಿ ತಾತ್ಕಾಲಿಕವಂತ ಸರ್ಕಾರ ತರಲೇಬೇಕಣ, ಇಲ್ಲದೇ ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಅವತ್ತು ಸರ್ಕಾರ ರಚನೆ ಆಗಿತ್ತು. ನಾನವತ್ತು ಪ್ರಕಾಶ್ ಅವರು ಗೊತ್ತಿಲ್ಲ, ನನ್ನ ಮುಂದೆ ಅವರು ಮನೆಗೆ ಹೋಗಿ ಹೇಳಿದೆ ನನಗೆ ಅಧಿಕಾರವೇ ಮುಖ್ಯಮಂತ್ರಿ ಆಗಿದೆ ಅಂತ. ಅವ್ರು ಹೇಳಿದ್ರು ಶಾಸಕರು ನಿಮ್ಮ ಜೊತೆಲಿ ಇದ್ದಾರೆ, ನಾನು ಅದನ್ನು ಅಪೇಕ್ಷೆ ಪಡೋದು ಸರಿ ಇಲ್ಲ, ನೀವು ಮುಂದುವರಿಸಿ ನನ್ನ ಆಶೀರ್ವಾದ ಇದೆ ಅಂದರು. ಕೆಲವೊಂದು ಇತಿಹಾಸ ಇದೆ. ನಾನು ಅಧಿಕಾರವನ್ನು ಬಿಜೆಪಿಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನು ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಿಯಂದಿರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನ ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತೋ ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008 ಇಸ್ವಿ ಇನ್ನು ಮುಗಿದೋಯ್ತು. ಜನತಾದಳ ಇನ್ನ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡಿ ಸೀಟ್ಗಳನ್ನು ಗೆದ್ದರು.
ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲಟ್ಟಿಟ್ಕೊಂಡು ಹೋದ್ರೆ ಅವರುಗಳಿಗೆ ಓ ನೀವು ಬಂದಿದ್ದೀರಾ ಬನ್ನಿ, ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ನಮ್ಮ ಜೊತೆ ಬಂದಾಯ್ತು, ನೀವು 13ನೇವರು, ನೀವು ಬಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದೆಲ್ಲ ಇದು ಒಂದು ಇತಿಹಾಸ. ಇದು 136 ಸ್ಥಾನ ಗೆದ್ದ ನಂತರ ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈಗ ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು. ಪ್ರಧಾನಮಂತ್ರಿಗಳನ್ನು ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡೀಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು, ನೀನೇನು ಕಷ್ಟಪಡ್ತಾ ಇದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ. ಅಷ್ಟೊಳ ನಮ್ಮ ರೈತರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನು ಬೆಲೆ ಇಲ್ಲ. ಯಾತಕ್ಕೆ ಮಾತಾಡ್ತಕ್ಕ ನಿಮ್ಮ ತಂದೆ ಹೆಸರನ್ನು ತರ್ತೀಯ? ನಿಮ್ಮ ತಂದೆಯವ್ರನ್ನ ಒಂದು ಸೈಡ್ಗೆ ಇಡು, ಅವ್ರ ಹೆಸರನ್ನು ಹೇಳಬೇಡ. ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಳ್ತವರು ನನ್ನ ಹತ್ರದಿಂದ ಗಮನಿಸಿದ್ದೇನೆ. ನಿನ್ನನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನೀನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದೆ ನರೇಂದ್ರ ಮೋದಿ ಅವರು. ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ, ದೇವರ ಕುಟುಂಬದ ಮೇಲೆ ಇಟ್ಟಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ರು ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೇ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಆ ಒಂದು ಅವಕಾಶ ಕಳ್ಕೊಂಡೆ ನಾನು.